ನಮಸ್ಕಾರ ವೀಕ್ಷಕರೇ, ಸಸ್ಯ ಸಂಜೀವಿನಿ ಪಂಚಕರ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ಗೋಶಾಲೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದಾಗ ಎಲ್ಲರೂ ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಈಗ ಗೀರ್ ತಳಿಯನ್ನು ಹುಡುಕಬೇಕು ಅಂತ ನೀವು ಅಲ್ಲಿ ಸೌರಾಷ್ಟ್ರಕ್ಕೆ ಹೋಗಿ ನೀವು ಮಾತಾಡಿಕೊಂಡು ಹಸುಗಳನ್ನ ತಗೊಂಬಂದ್ರಿ ಅಂತ ಕೇಳ್ಬಿಟ್ಟೆ. ಇದು ನಿಮ್ದು ಸೋಲಾರ್ ಕಂಪ್ಲೀಟ್ ಆಗಿ ಏನೋ ಒಂದು ಬಿಲ್ಡಿಂಗ್ ರನ್ ಆಗ್ಲಿಕ್ಕೆ ಸೋಲಾರ್ ಅನ್ನೇ ಬಳಸ್ತೀರಾ, ಅದ್ರ ಬಗ್ಗೂ ಸ್ವಲ್ಪ ನಿಮ್ಮ ಮಾಹಿತಿ ಹಂಚ್ಕೊಳ್ಳಿ. ಯಾಕೆಂದ್ರೆ ಸೆಲ್ಫ್ ಸಸ್ಟೈನೇಬಲ್ ಆಗೋದಂದ್ರೆ ತುಂಬ ಕಷ್ಟದ ಮಾತು ಈಗಿನ ಒಂದು ಜಗತ್ತಿನಲ್ಲಿ. ಯಾಕೆಂದ್ರೆ ಪ್ರತಿಯೊಂದು ವಸ್ತುವಿಗೂ ನಾವು ಪ್ರತಿಯೊಂದಕ್ಕೂ ನಾವು ಬೇರೆಯವರನ್ನ ಅವಲಂಬಿಸಿಕೊಂಡು ಬದುಕಬೇಕಾಗ್ತಾ ಇರೋ ಪರಿಸ್ಥಿತಿ ಇದು. ಸೊ ಅಂಥದ್ರಲ್ಲಿ ಸೋಲಾರ್ ಅನ್ನ ಸೆಲೆಕ್ಟ್ ಮಾಡೋದು ಹೇಗೆ ಬಂತು ಅಂತಂದ್ರೆ, ಈಗ ನಮ್ದು ಆಸ್ಪತ್ರೆಯನ್ನ ಪ್ರಾರಂಭ ಮಾಡಿದ್ವಿ, ಖಯಂ ಅವಾಗ ಪವರ್ ಕಟ್ ಆಗ್ತಾ ಇರ್ತದೆ ಪದೇ ಪದೇ ಹೋಗ್ತಾ ಅಂದ್ರೆ ಇಂಟ್ರಪ್ಟೆಡ್. ಈಗ ನಮ್ಗೆ ಎಲ್ಲದಕ್ಕೂ ಕರೆಂಟ್ ಬೇಕೇ ಆಗತ್ತೆ, ಲೈಟಿಗೆ, ಫ್ಯಾನಿಗೆ, ಮೇಲೆ ಈಗ ಆಕ್ಸಿಜನ್ ಕೊಡ್ಬೇಕಾಗತ್ತೆ ಕೆಲವೊಂದು ಪೇಷಂಟಿಗೆಲ್ಲ. ಎಷ್ಟೊತ್ತಿಗೆ ಕರೆಂಟ್ ಬೇಕಾಗುತ್ತೆ ಅಂತ ಗೊತ್ತಾಗೋದಿಲ್ಲ, ಅಕಸ್ಮಾತ್ ಕರೆಂಟ್ ಹೋಯ್ತು ಹೇಳಾದ್ರೆ ಪ್ರಾಬ್ಲಮ್ಮು. ಅದಕ್ಕಾಗಿ ನಾವೇನ್ ಮಾಡಿದ್ವಿ ಅಂತಂದ್ರೆ, ಎಷ್ಟಾಗತ್ತೋ ಅಷ್ಟು ನಾವು ಸ್ವಾವಲಂಬಿಯಾಗಿ ಬದುಕಬೇಕು, ನಮ್ಗೇನು ಬೇಕೋ ನಾವಿಲ್ಲಿ ಮಾಡ್ಕೊಳ್ಬೇಕು. ಅವಾಗ ಒಂದು ಸೋಲಾರ್ ಸಿಸ್ಟಮ್ ಹಾಕಿದ್ರೆ ಹೇಗೆ, ಯಾವುದೇ ಒಂದು ಪಾಲ್ಯೂಷನ್ ಇರೋದಿಲ್ಲ, ನ್ಯಾಚುರಲ್ ಆಗಿ ಜನರೇಟರ್ ಹಾಕಿದ್ರೆ ಮತ್ತೆ ಅದಕ್ಕೆ ನಾವು ಡೀಸೆಲನ್ನು ತಂದುಕೊಡ್ಬೇಕು, ಮತ್ತೆ ಪೊಲ್ಯೂಷನ್ ಆಗುತ್ತೆ. ನಮ್ಮದು ಯಾವುದೇ ಪೊಲ್ಯೂಷನ್ ಇಲ್ಲದೆ ನ್ಯಾಚುರಲ್ ಆಗಿ ಆಗಬೇಕು ಅಂತ ಒಂದು ಸೋಲಾರ್ ಸಿಸ್ಟಮನ್ನು ಪ್ಲ್ಯಾನ್ ಮಾಡಾಯಿತು. 15 kW ಕಿಲೋವ್ಯಾಟ್ನ ಸಿಸ್ಟಮನ್ನು ಹಾಕ್ಕೊಂಡಿವಿ ನಾವು. ನಮ್ದು ಎ ಸಿವರೆಗೂ ಅದರಿಂದ ರನ್ ಆಗುತ್ತೆ. ತುಂಬ ಒಳ್ಳೆಯ ವಿಷಯ. ಎ ಸಿ, ವಾಷಿಂಗ್ ಮಷಿನ್ನು, ಫ್ರಿಜ್ಜು, ಇಟ್ಟುಜಡ್ ಎಲ್ಲ, ಫ್ಯಾನು, ಲೈಟು, ಅಷ್ಟನ್ನು ಕೂಡ ಸೋಲಾರಲ್ಲಿ ಯೂಸ್ ಮಾಡ್ತೀವಿ. ಹೀಗೆ ನಮಗೆ ಏನು ಬೇಕೋ ಅದನ್ನು ಸೋಲಾರಲ್ಲಿ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಮತ್ತು ನಮಗೆ ಬೇಕಾಗುವಂಥ ಪ್ರತಿಯೊಂದನ್ನು ಬೆಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ. ನಮ್ಗೆ ಹೇಗೆ ಅಂತಂದರೆ, ನಂಗೆ ಮಡಕೆಯಲ್ಲಿ ಗಂಜಿ ಮಾಡಬೇಕು ಹೇಳೋದು, ನಾವು ಸ್ಟಾಪಿಗೆ ಮಡಕೆಯಲ್ಲಿ ಗಂಜಿ ಮಾಡಬೇಕು ಅಂತ. ಮಡಕೆಯಲ್ಲಿ ಗಂಜಿ ಮಾಡಬೇಕು ಅಂತಂದರೆ ಬೆಂಕಿ ಬೇಕು, ಗ್ಯಾಸಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಕರೆಂಟ್ ಒಲೆಯಲ್ಲ ಆಗೋದಿಲ್ಲ. ಯಾವಾಗ ಕಟ್ಟಿಗೆನೇ ಬೇಕಾಯಿತು, ಕಟ್ಟಿಗೆ ಒಲೆ ಮಾಡಿದ್ವಿ, ಹೇಳಾಯಿತು ಬರೀ ಗಂಜಿ ಬೇಯಿಸ್ಲಿಕ್ಕೆ. ಗಂಜಿ ಬೇಯಿಸ್ಲಿಕ್ಕೆ ಪೇಷಂಟ್ ಫುಲ್ ಇದ್ದಾಗ ಏನಾಗ್ತಿತ್ತು ಅಂತಂದರೆ, ಗ್ಯಾಸ್ ಒಲೆ ಎರಡು ಸಾಕಾಗೋದಿಲ್ಲ ಆಗಿತ್ತು. ಆವಾಗ ಇವರು ದೋಸೆ ಬಂಡಿಯನ್ನು ಕಟ್ಟಿಗೆ ಒಲೆ ಇಟ್ಟು ದೋಸೆಯಲ್ಲಿ ಸ್ಟಾರ್ಟ್ ಮಾಡಿದ್ರು. ಬಂದು ಪೇಷಂಟು ನೋಡಿದೆ, ನನಗೆ ಆವಾಗ ಹಾಕೋ ದೋಸೆನೇ ಹಾಕಿ ಅಂತ ಹೇಳಿದ್ರು. ಇವರಿಗೆ ಆವಾಗ ಹಾಕೋ ದೋಸೆ ಯಾವುದು ಅಂತ ಅಂದರೆ, 3-4 ದೋಸೆ ಬಟ್ಟಿಗೆ ಹಾಕ್ತಾರಲ್ಲ, ಒಂದು ದೋಸೆ ಟೇಸ್ಟ್ ಅವರು ಡಿಫ್ರೆಂಟ್ ಹೇಳಿದ್ರು. ಫೀಲ್ ಆಯಿತು ಕಡೆ ಹೇಳ್ತಿದ್ರು, ಅವರು ಕಡೆ ನೋಡ್ತಿದ್ರು, ಅವ್ರು ಬಂದು ಅಂದಂಗೆ ಆ ಬಂಡಿ ದೋಸೆನೇ ಬೇಕು ಅಂತ. ಇವ್ರೇನು ಮಾಡ್ತಿದ್ರು ಅದ್ರ ಮೇಲೆ ಬೂದಿ ಎಲ್ಲ ಬೀಳತ್ತಲ್ಲ, ಅದಕ್ಕಾಗಿ ಅದನ್ನು ಪೇಷಂಟ್ ಕೊಡಲಾಗಿತ್ತು. ಗಡಿಬಿಡಿ ಅರ್ಜೆಂಟ್ ಇದ್ದಾಗ ಒಂದು ದೋಸೆ ಹಾಕ್ಬಿಟ್ರು ಅಂದ್ರೆ ವೇಟ್ ಮಾಡ್ತಾ ಇದ್ದಾರೆ ಪೇಷಂಟ್ ಅಂತ. ಅದನ್ನೇ ಡಿಮಾಂಡ್ ಮಾಡೋರು ಅವರು, ಆ ಬೂದಿ ಬಿದ್ದರೂ ಅಡ್ಡಿಲ್ಲ, ಹೊಗೆ ಆದ್ರೂ ಅಡ್ಡಿಲ್ಲ, ಹೊಗೆ ಕಂಪಾದ್ರೂ ಅಡ್ಡಿಲ್ಲ, ನಂಗೆ ಆ ದೋಸೆನೇ ಬೇಕು ಅಂತ. ರುಚಿ ಬೇರೆ ತರ ನಮ್ಗೆ ಗೊತ್ತಾಗ್ತಾಯ್ತು, ಓಹೋ ಈ ಕಟ್ಟಿಗೆ ಇದಕ್ಕೆ ಟೇಸ್ಟ್ ಬೇರೆ ಬರುತ್ತೆ. ಸೊ ನಾವೇನು ಮಾಡಿದ್ವಿ ಅಂತಂದ್ರೆ, ಅಡುಗೆ ಮನೆಯಲ್ಲಿ ಕಟ್ಟಿಗೆ ಒಲೆನ 2-3 ಮಾಡ್ಕೊಂಡ್ವಿ. ಈಗ ಬೇಯಿಸ್ಲಿಕ್ಕೆ ಮಣ್ಣಿನ ಮಡಕೆ, ಊಟ ಮಾಡಲಿಕ್ಕೆ ಕಟ್ಟಿಗೆದೆ ಪ್ಲೇಟು, ಅದು ಬೇರೆ ಬೇರೆ ಮರದ್ದು, ಹಲಸಿನ ಮರದ್ದು, ಹೆಬ್ಬಲ್ಸಿನ ಮರದ್ದು, ಶಿವಣೆ ಮರದ್ದು, ನೆತ್ರನೆ ಮರದ್ದು, ಹೊಸನ ಮರದ್ದು, ಬೇರೆ ಬೇರೆ ಮರದ ಪ್ಲೇಟ್ಗಳು ಊಟ ಮಾಡಲಿಕ್ಕೆ, ಇದನ್ನೆಲ್ಲ ಡಿಸೈನ್ ಮಾಡ್ತಾ ಹೋದ್ರೆ ಅದೆಲ್ಲ ಮೆಡಿಸಿನಲ್ ಪ್ರಾಪರ್ಟಿ ಇರುತ್ತೆ, ಊಟ ಮಾಡಿದಾಗ ಅದರಿಂದ ಮತ್ತು ನಮಗೆ ಆಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಹೀಗೆ ನಾವು ನಮ್ಮ ಒಂದು ಕಿಚನನ್ನು ಕೂಡ ಸೆಟ್ ಮಾಡ್ಕೊಂಡ್ವಿ ಹೊಸ ರೀತಿಯಲ್ಲಿ. ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂತು, ಭಾಳ ಪ್ರಶಂಸೆ ಕೂಡ ಬಂತು ಎಲ್ಲ ಒಂದು ಇದರಿಂದ. ನಮ್ಮ ಸ್ಟಾಫು ಕೂಡ ಖುಷಿಯಿಂದ ಮಾಡ್ತಾರೆ, ಅವ್ರ ಮೆಜರ್ಮೆಂಟ್ಗಳೆಲ್ಲ. ಅದು ಹೊಗೆ ಆಗುತ್ತೆ, ನಾವು ಅದಕ್ಕೆ ಎಕ್ಸಾಸ್ಟ್ ಫ್ಯಾನ್ ಕೊಟ್ಟಿದ್ದೀವಿ 2. ಸೊ ಏನೇ ಹೊಗೆ ಇದ್ರು ಅದು ಹೊರಗಡೆ ಹಾಕಿಬಿಡುತ್ತೆ, ಅದು ಆ ಟೈಪ್ ಮಾಡ್ಕೊಂಡಿದ್ದೀವಿ. ಒಳ್ಳೆಯದು, ತುಂಬ ಅನುಕೂಲ ಆಗ್ತಾ ಇದೆ. ಯಾಕಂತಂದ್ರೆ ಪೇಷಂಟ್ ಫುಲ್ ಇದ್ದಾಗ ಒಲೆ 4 ಅಲ್ಲ 8 ಸಾಲೋದಿಲ್ಲ. ನಿಜ, ಗ್ಯಾಸ್ ಒಲೆನೂ ಇದೆ ನಮ್ಮದು, ಕರೆಂಟ್ ಒಲೆನೂ ಇದೆ, ಗೋಬರ್ ಗ್ಯಾಸು ನಮ್ದು ಗೋಶಾಲೆ ಇರೋದ್ರಿಂದ ನಮಗೆ ಗೋಬರ್ ಗ್ಯಾಸ್ ಬರುತ್ತೆ. ಗೋಬರ್ ಗ್ಯಾಸಿಂದ ಕೂಡ ನಾವು ಯೂಸ್ ಮಾಡ್ಕೋತೇವೆ. ಗೋಬರ್ ಗ್ಯಾಸ್ನ ಸ್ಪೆಷಾಲಿಟಿ ಏನು ಅಂತಂದ್ರೆ, ನಾವು ಈಗ ಹಾಲನ್ನು ಇಟ್ಟಾಗ ಬುಡ ಕತ್ತೋದಿಲ್ಲ. ಈಗ ಸಾದಾ ಗ್ಯಾಸ್ ಮೇಲೆ ಇಟ್ಟಾಗೆಲ್ಲ ಅದು ಸ್ಟ್ರಾಂಗ್ ಇರುತ್ತೆ ಫ್ಲೇಮು, ಬುಡ ಹಿಡಿದು ಬಿಡುತ್ತೆ. ಗೋಬರ್ ಗ್ಯಾಸಿನ ಲೈಟ್ ಫ್ಲೇಮ್ ಇರೋದ್ರಿಂದ ಅದು ಬುಡ ಹಿಡಿಯೋದಿಲ್ಲ, ಅದು ಒಂದು ಪ್ಲಸ್ ಪಾಯಿಂಟ್ ಗೋಬರ್ ಗ್ಯಾಸಿಂದು. ಹೀಗೆ ಮತ್ತು ಕೆಂಡದ ಒಲೆ ಇದೆ, ಅಸ್ತ್ರ ಒಲೆ ಇದೆ. ಹೀಗೆ ನಾವು ನಮ್ಮ ಒಂದು ಕಿಚನ್ನ ಸೆಟ್ ಮಾಡ್ಕೊಂಡಿದ್ದೀವಿ. ಮತ್ತು ನಿಮ್ಮ ಗೋಶಾಲೆ ಬಗ್ಗೆ ಒಂಚೂರು ಪ್ರಶ್ನೆಗಳಿದ್ದಾವೆ ನನಗೆ.
ಏನಂತಂದರೆ ಯಾಕೆ ದೇಸಿ ತಳಿಗಳನ್ನೇ ನೀವು ಆಯ್ಕೆ ಮಾಡಿಕೊಂಡು ಅದನ್ನು ಹೇಗೆ ನೀವು ಅದನ್ನು ಹುಡ್ಕೊಂಡು ಬಂದು ತಳಿಗಳನ್ನು ಎಲ್ಲಿಂದ ತೊಗೊಂಡ್ಬಂದ್ರಿ, ಎಷ್ಟು ಕಷ್ಟಪಡಬೇಕಾಯಿತು ಅದಕ್ಕೆ, ಅದರ ಬಗ್ಗೆ ಸ್ವಲ್ಪ ನೀವು ನಮಗೆ ಮಾಹಿತಿಯನ್ನು ಹಂಚ್ಕೊಳ್ಳಿ. ಗೋಶಾಲೆ ಬಗ್ಗೆ ನಾವೊಂದು ಇನ್ಫಾರ್ಮೇಷನನ್ನು ಕೊಡಲೇಬೇಕು. ಇದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಈ ಒಂದು ಗೋಶಾಲೆಯ ಪ್ರಾರಂಭಕ್ಕೆ ಆಯಿತಾ ಬ್ರಹ್ಮರ್ಷಿ ದೈವರಾತ್ರೇ ಕಾರಣ. ಯಾಕೆಂತಂದರೆ ನಾನು ಗೋಶಾಲೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದಾಗ ಎಲ್ಲರೂ ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರು, ಬೇಡ ಅಂತ. ನಮ್ಮ ತಂದೆಯವರು ತಾಯಿಯವರು ಕೂಡ ನೋಡು ಅಷ್ಟು ಸೊಸಾರಿಲ್ಲ ಕಷ್ಟ ಇದೆ ಅಂತ ಹೇಳಿದರು. ಆದರೆ ಬೇರೆ ಎಲ್ಲರೂ ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ತಂದೆ ತಾಯಿಯವರು ನ್ಯೂಟ್ರಲ್, ನೋಡು ನೋಡ್ಕೊಂಡು ಮಾಡು ಮತ್ತೆ ಈಸಿ ಇಲ್ಲ ಅಂತ. ಆದರೆ ಇವತ್ತು ಅವರನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ನಿಜ ನಿಜ, ಅವ್ರ ಸಪೋರ್ಟ್ ತುಂಬ ಇದೆ. ಹೌದು, ಫಸ್ಟಿಗೆ ಸ್ವಲ್ಪ ನನಗೆ ನ್ಯೂಟ್ರಲ್ ಆಗಿದ್ದು ನನಗೆ ತೊಂದರೆ ಆಗತ್ತೆ ಅಂತ. ಯಾಕಂತಂದರೆ ನಾನು ಗೋಶಾಲೆಯನ್ನು ಪ್ರಾರಂಭ ಮಾಡಬೇಕು ಸಂಕಲ್ಪ ಮಾಡಿದೆ, ಅಡಿಗಲ್ಲನ್ನು ಹಾಕಿದೆ. ಅಡಿಗಲ್ಲು ಹಾಕಿ ನಾನು ಒಂದು ಉದ್ಘಾಟನೆ ಮಾಡಬೇಕು ಅಂತ ಮಾಡಿದಾಗ ಭಾಳ ಹಾಸ್ಯ ಮಾಡಿ ಹೋಗಿದ್ರು ನನಗೆ. ಇವೇನು ಮಾಡಲಿಕ್ಕೆ ಹೊರಟಿದ್ದಾನೆ ಹಾಗೆ ಹೀಗೆ, ಈ ಆಸ್ಪತ್ರೆ ನಡೆಸ್ಕೊಳ್ಳೋದು ಕಷ್ಟ ಇದೆ, ಇನ್ನು ಗೋಶಾಲೆ ಮಾಡ್ತಾನಂತೆ, ಈಗ ಗುಡ್ಡ ಕಡಿದು ಗದ್ದೆ ಮಾಡ್ತಿದ್ದಾನೆ, ಹೀಗೆ ಏನೇನೋ ಹೇಳ್ತಾ ಇದ್ರು. ನಾನು ಅದು ಯಾವುದ್ರೊಬ್ಬಗೂ ನಾನು ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗಲಿಲ್ಲ. ನನ್ನ ಒಂದೇ ಒಂದು ಸಂಕಲ್ಪ ಇತ್ತು, ಬ್ರಹ್ಮರ್ಷಿ ದೈವರಾತ್ರ ಆಗಿನ ಕಾಲದಲ್ಲೇ ನೂರಾರು ಹಸುಗಳನ್ನು ಸಾಕಿದ್ರು, ಅಷ್ಟು ಕಷ್ಟಪಟ್ಟು ಅವ್ರು ಮಾಡಿದರು. ಇವತ್ತು ನಾನು ಅದನ್ನು ಮಾಡಲೇಬೇಕು, ಅವರು ಬೆಳೆಸ್ಕೊಂಡ್ಬಂದ ಪರಂಪರೆಯನ್ನು ನಾನು ಕಂಟಿನ್ಯೂ ಮಾಡಲೇಬೇಕು. ಈ ಒಂದು ಜಾಗ ಅವರು ತಗೊಂಡಿದ್ದು ಗೋಶಾಲೆಗೆ ಅಂತಾನೆ ತಗೊಂಡಿದ್ದು. ಇದು ಅಶೋಕವನದಲ್ಲಿ ಸುಮಾರು ಒಂದು 50 ಎಕರೆ ಜಾಗವನ್ನು ಅವರು ಗೋಶಾಲೆ ಬಗ್ಗೆ ಅಂತಾನೆ ಪರ್ಚೇಸ್ ಮಾಡಿರುವಂಥದ್ದು. ಇಲ್ಲಿ ಅವರು ಒಂದು ಗೋಶಾಲೆ ಮಾಡಿ ಎಲ್ಲ ಆಕಳುಗಳಿಗೆ ಮೇಯಲಿಕ್ಕೆ ಮೇವಿನ ಬಗ್ಗೆ ತಿರುಗಾಡ್ಕೊಂಡು ಬರಲಿ ಅಂತ ಒಂದು ಗೋಶಾಲೆಯನ್ನು ಪ್ರಾರಂಭಿಸಿದರು. ಇಲ್ಲೇ ಗೋಶಾಲೆ ಇತ್ತು, ಮುಕ್ತ ಗೋಶಾಲೆ ಇತ್ತು. ಬೆಳಗ್ಗೆ ಎಲ್ಲ ಹೋಗಿ ಮೆಂದ್ಕೊ ಬಂದು ಸಂಜೆ ಬಂದು ಗೋಶಾಲೆಗೆ ಬರ್ತಿದ್ದು. ಆದರೆ ಇದನ್ನು ಮಾಡೋದು ಹೇಗೆ ಅಷ್ಟು ಈಸಿ ಅಲ್ಲ ಅದು ನನಗೆ ಗೊತ್ತಿದೆ. ಆದರೆ ಒಂದೇ ಒಂದು ಕಾನ್ಫಿಡೆನ್ಸ್ ಅಂತಂದರೆ, ಇಲ್ಲ ನಮ್ಮ ಸರ್ಕಲ್ ನಮಗೆ ಹೆಲ್ಪ್ ಮಾಡುತ್ತೆ, ನಮ್ಮ ಹಿತೇಶ್ ನಮಗೆ ಹೆಲ್ಪ್ ಮಾಡ್ತಾರೆ, ನನಗೆ ಹಾಸ್ಪಿಟಲಿಗೆ ಪೂರಕವಾಗಿ ಬೇಕು, ನನಗೆ ಹಾಲು ಬೇಕು, ತುಪ್ಪ ಬೇಕು, ಮಜ್ಜಿಗೆ ಪ್ರತಿಯೊಂದು ಟ್ರೀಟ್ಮೆಂಟಿಗಂತೂ ಬೇಕು. ಹೀಗೆ ಒಂದು ಸಂಕಲ್ಪ ಮಾಡಿದೆ. ನಮ್ಮ ಮನೇಲಿ ಆಲ್ರೆಡಿ ತಂದೆಯವರು ಮುಂಚಿಂದ ಒಂದು ಗೋಶಾಲೆ ಒಂದು ಪರಂಪರೆ ಬೆಳ್ಕೊಂಡು ಬಂದಿತ್ತು. ನಾವು ಚಿಕ್ಕಂದಿನಿಂದ ಹಾಲು ಖರೀದಿ ಎಲ್ಲ ಮಾಡ್ತಿದ್ವಿ, ಎಲ್ಲ ಹೆದರ್ಸಿದ್ರು, ಕೆಲಸ ಮಾಡಲಿ ಯಾರು ಸಿಗ್ತಾರೆ ನಿಂಗೆ, ನೀನೇ ಮಾಡಬೇಕು ಆಗತ್ತ ಅಂತ. ಹಾಲು ಕರೀತಾರೆ, ನಾನು ಮಾಡ್ದವನೇಯ, ನಾನು ಡಾಕ್ಟರ್ ಹೇಳ್ದೇಳಿಕೆ ನಂಗೆ ಹಾಲು ಕರಿಲಿಕ್ಕೆ ಬರಲ್ಲ ಅಂತ ಅಲ್ಲ, ನಾನು ತಂದೆಯವ್ರ ಜೊತೆ ಚಿಕ್ಕಂದಿರ್ಬೇಕಿಂದ ಮಾಡ್ಕೊಂಡು ಬಂದವನೇ. ಹಾಲು ಕರಿಯೋದು, ಜೇನು ಸಾಗಾಣಿಕೆ ಮಾಡೋದು, ಗಾರ್ಡನ್ ವರ್ಕು, ಗದ್ದೆ ಕೆಲಸ ಪ್ರತಿಯೊಂದು ಮಾಡ್ಕೊಂಡು ಬಂದವನೇ. ಯಾರಿಲ್ಲ ಅಂದ್ರೆ ನಾನು ಮಾಡ್ತೀನಿ ಅಷ್ಟೇ. ಅವನು ಕಾನ್ಫಿಡೆನ್ಸ್ ಇತ್ತು. ಮತ್ತು ನಮ್ಮ ಸರ್ಕಲ್ಲು ಕೆಲವೊಬ್ಬರು ಹೇಳಿದ್ರು, ಮಾಡೋಣ ಬಿಡು ನಾವೆಲ್ಲ ಹೆಲ್ಪ್ ಮಾಡ್ತೀವಿ ಸ್ಟಾರ್ಟ್ ಮಾಡು ಅಂತ. ಆದರೆ ವಿರೋಧಗಳೇ ಹೆಚ್ಚಿಗೆ ಇತ್ತು, ಅಂದರೆ ಮಾಡೋದು ಬೇಡ ಹೇಳೋದೇ ಹೆಚ್ಚಿಗೆ ಇತ್ತು, ಮಾಡುವ ಹೇಳೋದೇ ಕಡಿಮೆ ಇತ್ತು. ಆದರೆ ನಾನು ದೃಢ ಸಂಕಲ್ಪ ಮಾಡಿದೆ, ಗೋಶಾಲೆಯನ್ನು ಮಾಡಲೇಬೇಕು. ಯಾಕಂತಂದರೆ ನಾನು ಬ್ರಹ್ಮರ್ಷಿ ದೈವರಾತ್ರಿಗೆ ಒಂದು ನಮಸ್ಕರಿಸಲೇಬೇಕು, ಅವರ ಆ ಪರಂಪರೆ ಮುಂದುವರ್ಸ್ಕೊಂಡು ಹೋಗಲಿಕ್ಕೇ ಬೇಕು. ಈ ಒಂದು ಜಾಗ ಅವರು ಖರೀದಿ ಮಾಡಿದ್ದೇ ಗೋಶಾಲೆಗೆ, ಆದ್ದರಿಂದ ನಾನು ಗೋಶಾಲೆಯನ್ನು ಮಾಡಲಿಕ್ಕೇ ಬೇಕು. ಪ್ರತಿಯೊಬ್ಬರು ಕೂಡ ಅವ್ರ ಮನೆಗೆ ಖರ್ಚು ಮಾಡ್ತಾರೆ, ಅವ್ರ ಮಗನ ಮದುವೆ ಖರ್ಚು ಮಾಡ್ತಾರೆ, ಯಾವ್ದು ಕಾರ್ಯಕ್ರಮಕ್ಕೆ ಖರ್ಚು ಮಾಡ್ತಾರೆ. ಆದರೆ ಕೆಲಸ ಮಾಡುವಂತಂದ್ರೆ ಒಬ್ರು ಮುಂದೆ ಬರೋದಿಲ್ಲ, ಅವ್ರ ಮನೆ ಕಟ್ಟಲಿಕ್ಕಾಗತ್ತೆ, ಎಲ್ಲದು ಮಾಡ್ಲಿಕ್ಕಾಗತ್ತೆ, ಹಾಗೆ ಗೋಶಾಲೆ ಯಾಕೆ ಮಾಡ್ಲಿಕ್ಕಾಗೋದಿಲ್ಲ? ಚಾಲೆಂಜ್ ತರ ಅದನ್ನ ಸ್ವೀಕರಿಸಿ ಮಾಡೇ ಮಾಡ್ತೀನಿ. ಯಾಕಂತಂದ್ರೆ ನನಗೆ ಗೋಮಾತೆಯವರು ನನ್ನನ್ನು ಒಳ್ಳೆ ರೀತಿ ನೋಡ್ಕೊಳ್ಳುತ್ತೆ, ನನ್ನ ಮುಂದೆ ಹೋಗಿ ಮಾಡತ್ತೆ, ಗೋಮಾತೆ ನನ್ನ ರಕ್ಷಿಸುತ್ತೆ ಹೇಳುವಂಥ ಒಂದು ದೃಢ ಸಂಕಲ್ಪ ನಂಗೆ ಬಂತು, ಧೈರ್ಯ ಬಂತು ನನಗೆ. ಇಲ್ಲ ನಾನು ಮಾಡ್ತೀನಿ ಅಂತ ನಾನು ಅಷ್ಟು, ಅದು ಕೂಡ ದೇಸಿ ಆಕಳನ್ನೇ ಸಾಕಬೇಕು, ನಮ್ಮ ಭಾರತೀಯ ಪರಂಪರೆ ಮುಂದೆ ಹೋಗಬೇಕು, ನಮಗೆ ಹೈಬ್ರಿಡೈಸೇಷನ್ ಬೇಡ, ಜರ್ಸಿ ಆಕಳುಗಳು ಬೇಡ, ನಮಗೆ ಊರ ಆಕಳುಗಳೇ ಬೇಕು ಹೇಳುವಂದು ಸಂಕಲ್ಪ ಮಾಡಿಕೊಂಡು ಗೋಶಾಲೆಯನ್ನ ಪ್ರಾರಂಭಿಸಿದೆ. ಅದೇ ಅದ್ರ ಬಗ್ಗೆ ನಾನು ಸ್ವಲ್ಪ ಕೇಳಿದೆ, ಏನಂತಂದ್ರೆ ಆ ಒಂದು ದೇಸಿ ತಳಿ ಹಸುಗಳನ್ನ ಹುಡ್ಕೊಂಡು ಹೋಗುವಾಗ
ಯಾಕೆಂದ್ರೆ ತುಂಬಾ ಕಡೆ ಅದು ಒರಿಜಿನಲ್ ಬ್ರೀಡ್ ಅಂತ ಸಿಗೋದು ಕಷ್ಟ. ಹಾಗಾಗಿ ಆಯಾ ಈಗ ಗಿರ್ ತಳಿಯನ್ನು ಹುಡುಕ್ಬೇಕು ಅಂತ ನೀವು ಅಲ್ಲಿ ಸೌರಾಷ್ಟ್ರಕ್ಕೆ ಹೋಗಿ ನೀವು ಮಾತಾಡ್ಕೊಂಡು ಹಸುಗಳನ್ನ ತಗೊಂಬಂದ್ರಿ ಅಂತ ಕೇಳ್ಬಿಟ್ಟೆ. ಆ ಒಂದು ಜರ್ನಿ ಹೇಗಿತ್ತು, ಎಲ್ಲ ಬೇರೆ ಬೇರೆ ದೇಶಿ ತಳಿಗಳನ್ನ ಹುಡುಕೋದು? ನಾವಿಲ್ಲಿ ಶುದ್ಧ ದೇಶಿ ತಳಿನೇ ಇಟ್ಕೊಂಡಿದ್ದೇವೆ. ಒಂದು ಮಲ್ನಾಡ್ ಗಿಡ್ಡ ಅಂತ ನಮ್ದು ಈ ಏರಿಯಾದಲ್ಲಿ ಅದು ನ್ಯಾಚುರಲ್ ಹ್ಯಾಬಿಟೇಟ್, ಅದು ಇಲ್ಲಿ ನ್ಯಾಚುರಲ್ ಆಗಿ ಬೆಳ್ಕೊಂಡು ಬಂದಿರುವಂತಹದ್ದು ಮಲ್ನಾಡ್ ಗಿಡ್ಡ ಅಂತ. ಅದರಲ್ಲೂ ಕೂಡ ಸ್ವರ್ಣ ಕಪಿಲ, ಗೋಲ್ಡನ್ ಕಲರ್ಗಳು, ಅವೆಲ್ಲ ಪ್ಯೂರ್ ಬ್ರೀಡ್ಸ್. ಅವುಗಳೆಲ್ಲ ನಮ್ಮ ಮನೇಲಿ ಆಲ್ರೆಡಿ ಇತ್ತು ಕೆಲವೊಂದಿಷ್ಟು, ಕೆಲವಷ್ಟು ನಮ್ಮ ಫ್ರೆಂಡ್ಸ್ಗಳಿಂದ ತಗೊಂಡೆ ನಾನು ಊರು ಇದರಿಂದ. ಮತ್ತು ಗೀರನ್ನು, ಪ್ಯೂರ್ ಗೀರ್ ತಳಿಗಳನ್ನು ಗುಜರಾತ್ಲಿಂದನೇ ಖರೀದಿ ಮಾಡೇ ಆಯಿತು. ಅಲ್ಲಿಂದನೇ ಅವ್ರದ್ದು ಪೆಡಿಗ್ರಿ ನೋಡಿಕೊಂಡು ಒಂದು ಗಾಡಿ ಮಾಡಿ ಸುಮಾರು ಒಂದು 15-20 ಗೀರ್ ಆಕಳುಗಳನ್ನು ಅಲ್ಲಿಂದ ಖರೀದಿ ಮಾಡಾಯಿತು ಗುಜರಾತಿಂದ. ಅದು ವಿತ್ ಸರ್ಟಿಫೈಡ್ ಗೀರ್ ಆಕಳುಗಳನ್ನು ಖರೀದಿ ಮಾಡಾಯಿತು. ಗೋಶಾಲೆ ಸ್ಟಾರ್ಟ್ ಮಾಡಿದ್ವಿ. ಒಂದು 10 ಆಕಳು ಇರೋದು 20 ಆಯಿತು, 30 ಆಯಿತು, ಈಗ ಸುಮಾರು 80 ಆಕಳುಗಳಿದೆ, ದೇಸಿ ಆಕಳುಗಳಿವೆ ನಮ್ಮದು. ತುಂಬ ಒಳ್ಳೆಯ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ ಆ ಹಸುಗಳ ಮಧ್ಯೆ ಇರೋದು. ಅವು ಈಗ ನಾನು ಕೇಳ್ಪಟ್ಟೆ ಅದಕ್ಕೆ ಅಂತ ಒಂದು ಗೋಮಾಳ ಮಾಡಿ ಅದಕ್ಕೆ ವಿಹಾರಕ್ಕೆ ಮಾಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ ಅಂತ. ಹೌದು, ಈಗ ಅದನ್ನು ಎಷ್ಟು ಎಂಜಾಯ್ ಮಾಡ್ತಿದ್ರೆ ಪ್ರತಿಯೊಬ್ಬರು ಅಂತಂದರೆ ನಮ್ಮ ಸ್ಟಾಫಿಂದ ಹಿಡಿದು ಪೇಷಂಟ್ಗಳು ಗೋಶಾಲೆಗೆ ಹೋದ್ರೆ ಬರೋದೇ ಇಲ್ಲ. ಹೌದು, ನಾವು ಕರ್ಕೊಂಬರ್ಬೇಕು, ಟ್ರೀಟ್ಮೆಂಟ್ ಇದೆ ಬರ್ರಿ ಅಂತ. ಗೋಮಾಳದಲ್ಲಿ ಬಿಟ್ಟರಂತ ಆಕಳಿಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಒಂದು 2 ಎಕರೆ ಜಾಗವನ್ನು ಗೋಮಾಳ ಮಾಡಿರ್ತೇವೆ. ಗೋಮಾಳ ಅಂತಂದರೆ ಮೇಲೆಲ್ಲ ಮರಗಳಿದೆ, ಕೆಳಗಡೆ ಸ್ವಚ್ಛಂದವಾಗಿ ವಿಹರಿಸ್ಲಿಕ್ಕೆ ಲೆವೆಲ್ ಮಾಡಿಟ್ಟಿದ್ದಾವೆ. ನೀರು ಸಪ್ಲೈ ಇದೆ ಅಲ್ಲಿ, ಫುಡ್ ಸಪ್ಲೈ ಇದೆ, ಅವ್ರಿಗೇನು ಬೇಕೋ ಅದನ್ನು ನಾವು ಬೇಸಿಕ್ ನೀಡನ್ನು ಕೊಡ್ತೇವೆ ಅಲ್ಲಿ. ಮತ್ತು ಪಂಚಗವ್ಯ ಥೆರಪಿ ಮಾಡ್ತೇವೆ ನಮ್ಮ ಇಲ್ಲಿ ಪೇಷಂಟ್ಸ್ಗಳಿಗೆ, ಪಂಚಗವ್ಯ ಥೆರಪಿ ಮಾಡ್ತೇವೆ. ಅದ್ಭುತವಾದಂಥ ಒಂದು ಪರಿಣಾಮ ಬರ್ತಾ ಇದೆ, ಎಲ್ಲ ನಮ್ಮ ದೇಸಿ ಆಕಳಾಗಿದ್ದಕ್ಕೆ. ಹೌದು, ತುಂಬ ಪರಿಣಾಮಕಾರಿಯಾದ ಔಷಧ. ಅದನ್ನು ನಾವು ಜೀವಾಮೃತ ಮಾಡ್ತೇವೆ. ಏನು ಗಂಜಲ್ ಏನಿರುತ್ತೆ ಗೋಶಾಲೆ ತೊಳೆದ ನೀರು ಇರ್ಬೋದು, ಸಗಣಿ ಇರ್ಬೋದು, ಗೋಮೂತ್ರ, ಎಲ್ಲ ಒಂದು ಟ್ಯಾಂಕ್ ಮಾಡಿ ಅಲ್ಲಿ ಜೀವಾಮೃತ ಮಾಡಿ, 3 ಟ್ಯಾಂಕ್ ಮಾಡ್ಕೊಂಡಿದ್ದೇವೆ. ಜೀವಾಮೃತ ಮಾಡಿ ಸ್ಲರಿ ಪಂಪಿನ ಡೈರೆಕ್ಟ್ ಗಾರ್ಡನ್ ಪಂಪ್ ಮಾಡಿಬಿಡ್ತೇವೆ. ಒಂದೇ ಒಂದು ಡ್ರಾಪ್ ಈಗೇನಾಗತ್ತೆ, ಆಕಳಗಳಿಗೆ ಕೊಟ್ಟ ನೀರು, ಸ್ನಾನ ಮಾಡಿಸಿದ ನೀರು, ತೊಳೆದ ನೀರೆಲ್ಲ ವೇಸ್ಟ್ ಆಗತ್ತೆ. ಆಟನ್ನ ನಾವು ವೇಸ್ಟ್ ಮಾಡೋದಿಲ್ಲ, ಅದನ್ನ ಸಂಗ್ರಹಿಸಿ ಇಡೀ ಗಾರ್ಡನ್ಗೆ ಪಂಪ್ ಮಾಡಿಬಿಡ್ತೇವೆ. ಸೊ ಅದು ಗೊಬ್ಬರ ಹಾಕದಂಗೆ ತುಂಬಾ ನ್ಯೂಟ್ರಿಷನ್ಸ್ ಸೀದಾ ಭೂಮಿಗೆ ಹೋದಾಗ ಆಯ್ತು, ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾವು ಕಳೆದ ಒಂದು 2 ವರ್ಷದಿಂದ ಏನು ಲಾಕ್ಡೌನ್ ಆದಮೇಲೆ ಕೊರೋನಾದು, ನಮ್ಮ ಒಂದು ಗೋಶಾಲೆಯನ್ನು 12A ಮತ್ತು 80 ಜನ್ ರಿಜಿಸ್ಟರ್ ಮಾಡಿದ್ವಿ. ಅವನ್ನೆಲ್ಲ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಅಂತ. ಅದಾದ್ಮೇಲೆ ಅಂತೂ ಭಾಳ ಡೊನೇಷನ್ಸ್ ಎಲ್ಲ ಬಂತು, ಭಾಳ ಬಂದರು. ನಾನು ಒಂದು ವಿಡಿಯೋ ಹಾಕಿದ್ದೆ ಅವಾಗ, ಭಾಳ ಏನ ಸಹಕರಿಸಿದ್ರು, ಎಲ್ಲ ನಮ್ಮ ಕುಟುಂಬದ ಥರ ನೋಡಿಕೊಂಡು ನಾವಿದ್ದೇವೆ ಅಂತ ಹೇಳ್ಕೊಂಡು ಭಾಳ ಹೆಲ್ಪ್ ಮಾಡಿದ್ರು, ಇವುಗಳು ಹೆಲ್ಪ್ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮ ಒಂದು ಕೆಲಸ ಚೆನ್ನಾಗಿದ್ದರೆ ಡೆಫಿನೆಟ್ಲಿ ಹೆಲ್ಪ್ ಮಾಡೇ ಮಾಡ್ತಾರೆ. ಆವಾಗ ಕಷ್ಟ ಅನಿಸಿತ್ತು, ಈಗ ನೋಡಿ ತಿಂಗಳ 2 ಲಕ್ಷ ರೂಪಾಯಿ ಗೋಶಾಲೆ ಎಕ್ಸ್ಪೆನ್ಸಸ್ ನಮ್ಮದು ನಡೀತಾ ಇದೆ. ಅಂದರೆ ಅಷ್ಟು ದಾನಿಗಳು ಕೊಡ್ತಾ ಇದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ, ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ, ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ಇದೆ ಇಲ್ಲಿ. ತಮ್ಮ ಎಲ್ಲರದು ಯಾರು ವೀಕ್ಷಕರಿದ್ದಾರೋ ಪ್ರತಿಯೊಬ್ಬರು ಒಂದು ಶುಭ ಹಾರೈಕೆ ಇದ್ದರೂ ಸಾಕು. ನಿಜ, ಒಂದು ಪೇಷಂಟ್ಗಳು ಡೆಫಿನೆಟ್ಲಿ ಕಾಂಟ್ರಿಬ್ಯೂಟ್ ಮಾಡೇ ಹೋಗ್ತಾರೆ. ಯಾವುದೇ ಪೇಷಂಟ್ ಬರ್ಬೋದು, ಎಷ್ಟೇ ಬಡವರು ಇರ್ಬೋದು. ಲಾಸ್ಟ್ ಟೈಮ್ ಒಂದು ಬಡವ ಪೇಷಂಟ್ ಬಂದವನು, ಇಷ್ಟು ಖುಷಿ ಆಯಿತು ಗೋಶಾಲೆ ನೋಡಿ, ಕೊಡ್ಲಿಕ್ಕೆ ಅವ್ನು ದುಡ್ಡಿಲ್ಲ ಹೇಳ್ದ, ಒಡೆಯನ ಹತ್ರ ದುಡ್ಡಿಲ್ಲ, ದುಡ್ಡು ಕೊಡ್ಲಿಂಗೆ ಯಾರು ಹೇಳಿದ್ರ ಮಾರೆ, ಯಾಕೆ ಹೇಳಿದೆ, ನೀ ಇಲ್ಲಿ ಇದ್ರೆ ಆಯ್ತು, ನಿನ್ನ ಒಂದು ಖುಷಿ ಹಾರೈಕೆ ಇದ್ರೆ ಆಯ್ತು. ಇಲ್ಲ, ನಾನು ಸತಿ ಒಂದು ಗಾಡಿ ಹುಲ್ಲು ಕಳಿಸೋನೇ ಹೇಳಿ ಅವನ ಬೆಳೆದಂಥ ಹುಲ್ಲುಗಳನ್ನ ತಂದುಕೊಡೋದು, ಬಂದು ಗೋಸೇವೆ ಮಾಡುವಂಥದ್ದು, ಇವೆಲ್ಲದೂ ಕೂಡ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾವೇ ಮಾಡಿದ ಪ್ರತಿಯೊಂದು ಆಕ್ಟಿವಿಟೀಸು ಕೂಡ ತುಂಬ ಸಂತೋಷವನ್ನು ಕೊಡ್ತಾ ಇದೆ. ಫಸ್ಟಿಗೆ ಎಷ್ಟೇ ಬೇಡ 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 ಅಂತ ಹೇಳಿದ್ರು ಕೂಡ ಅವ್ರಿಗೂ ನಾನು ಒಳ್ಳೇದಕ್ಕೆ ಹೇಳಿದ್ದು ಬೇಡ ಅಂತ, ಬೇರೆ ಅದು ದುರುದ್ದೇಶ ಕೇಳಿದ್ದಲ್ಲ, ನನ್ನ ತೊಂದರೆ ಆಗೋದು ಬೇಡ ಅಂತಲೇ ಹೇಳಿರುವಂತಹದ್ದು. ಆದರೆ ಈಗ ಪ್ರತಿಯೊಬ್ಬರೂ ಕೂಡ ಬಂದು ಅದನ್ನ ಖುಷಿ ಪಡ್ತಾರೆ, ಅವ್ರು ಖುಷಿ ಪಡೋದು ನಮಗೆ ಖುಷಿ ಆಗುತ್ತೆ. ನಿಜ, ಹೀಗೆ ಪ್ರತಿಯೊಂದು ಕೂಡ ನಮಗೆ ಹೆಲ್ಪ್ ಆಗ್ತಾ ಇದೆ. ಗೋಶಾಲೆ, ನಮ್ಮ ಸಾವಯವ ಕೃಷಿ, ಆಸ್ಪತ್ರೆ, ದೇವಸ್ಥಾನ, ಯಾಗಶಾಲೆ, ಹೀಗೆ ಪ್ರತಿಯೊಂದು ನಮಗೆ ಹೆಲ್ಪ್ ಆಗ್ತಾ ಇದೆ. ನಾವು ಈ ಕ್ಯಾನ್ಸರ್ ಕೇಸಸ್ಗೆಲ್ಲ ಪಂಚಗವ್ಯ ಥೆರಪಿ ಮಾಡ್ತೇವೆ. ತುಂಬ ಪರಿಣಾಮಕಾರಿ,
ಇರೋದ್ರಿಂದ ನಮ್ಮ ದೇಶೀಯ ಆಕಳುಗಳು ಇರೋದ್ರಿಂದ ರಿಸಲ್ಟ್ ಅದ್ಭುತವಾಗಿ ಬರ್ತದೆ. ಮತ್ತು ನಾವು ಓಕೆ ಫೀಡ್ ನಾವು ನಮ್ಮ ಗಾರ್ಡನ್ನಿಂದ ತಂದಿರುವಂಥ ಹುಲ್ಲುಗಳನ್ನೇ ಹಾಕ್ತೇವೆ, ಔಷಧಿ ಗಿಡಗಳ ಸೊಪ್ಪನ್ನು ಹಾಕ್ತೇವೆ, ಮತ್ತು ಆವಾಗ ಅದರದ್ದು ಪರಿಣಾಮಕಾರಿಯಾಗಿ ಕೆಲಸ ಏನಾಗುತ್ತೆ, ಮೆಡಿಸಿನಲ್ ವ್ಯಾಲ್ಯೂಸ್ ಒಂದು ಆರ್ಟಿಕಲ್ ಪಬ್ಲಿಷ್ ಆಗುತ್ತೆ, ಗೋಮೂತ್ರ ಕ್ಯಾನ್ಸರ್ನ ಕಡಿಮೆ ಮಾಡುತ್ತೆ. ಮೊನ್ನೆ ಯಾರೋ ಒಬ್ಬರು ಹೇಳಿದ್ರು ನಾನು ಗೋಮೂತ್ರ ತಗೊಂಡೆ ಏನು ಪ್ರಯೋಜನ ಆಗಲಿಲ್ಲ ಅಂತ. ಆಗಿರ್ಬೋದು, ಯಾಕೆ ಅಂತಂದ್ರೆ ಈಗ ಏನು ನಮ್ಗೆ ಗೋಮೂತ್ರ ಸಿಗ್ತಾ ಇದೆ ಇಲ್ಲ ಒಂದು ಜರ್ಸಿ ಆಕಳಿಂದು. ನೆಕ್ಸ್ಟ್ ಈಗ ದೇಸಿ ಆಕಳಾದರೂ ಕೂಡ ಕ್ಯಾಟ್ಲಿ ಫೀಡ್ ಹಾಕಿ ಫೀಡ್ ಮಾಡಿರುವಂತಹದ್ದು, ರೆಡಿಮೇಡ್ ಫುಡ್ ಇಂದ ಫೀಡ್ ಮಾಡಿರುವಂತಹದ್ದು ರಿಸಲ್ಟ್ ಬರೋದಿಲ್ಲ. ಆಕಳುಗಳನ್ನ ಬಿಟ್ಟು ಮೇಯಿಸಬೇಕು, ಒಂದು 50-60 ಟೈಪಿನ ಸೊಪ್ಪುಗಳನ್ನೆಲ್ಲ ತಿನ್ನಬೇಕು. ಆ ಎಲ್ಲ ಸೊಪ್ಪಿನ ಬಂದಿರುವಂತ ಒಂದು ವರ್ಕ ಗೋಮೂತ್ರ ತಿಂದಿದ್ದೆಲ್ಲ ಜೀರ್ಣ ಆಗಿ ರಕ್ತಕ್ಕೆ ಸೇರಿ ಪಚನ ಆಗಿ ಕಿಡ್ನಿ ಫಿಲ್ಟರ್ ಮಾಡಿ ಎಲ್ಲವುಗಳನ್ನು ಹೊರಗಡೆ ಹಾಕಿರುವಂತಹದ್ದು ಗೋಮೂತ್ರ ಹಾಗೂ ಗೋಮಯ ಸಗಣಿ ಹಾಗೂ ಗೋಮೂತ್ರ, ಇದು ಕ್ಯಾನ್ಸರ್ ಕಡಿಮೆ ಮಾಡುವಂತ ಗುಣ ಇದೆ. ಬಿಟ್ಟ ಮೇಯಿಸಿದ ಆಕಳಾಗಿರ್ಬೇಕು, ಶುದ್ಧ ದೇಶಿ ತಳಿಯಾಗಿರ್ಬೇಕು, ಹಲವಾರು ಅದಕ್ಕೆ ಬೇರೆ ಬೇರೆ ಕ್ಯಾಟಗರಿ ಗಿಡಗಳು ಸೇರ್ಕೊಂಡಿರುತ್ತೆ. ಆವಾಗ ಡೆಫಿನೆಟ್ಲಿ ನಮಗೆ ಆ ಒಂದು ಮಿರಾಕ್ಯುಲಸ್ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಇದೆ. ನಾವಿಲ್ಲಿ ಮಾಡ್ತಾ ಇದ್ದೀವಿ, ನಾವು ನಮ್ಮ ಒಂದು ಪ್ರಾಕ್ಟಿಕಲ್ ಅನುಭವ ನಿಮ್ಮ ಹತ್ರ ಹಂಚಿಕೊಳ್ತಾ ಇದ್ದೀನಿ. ಪಂಚಗವ್ಯ ಥೆರಪಿ ಲಾಸ್ಟ್ ಟೈಮ್ ಒಂದು ಕ್ಯಾನ್ಸರ್ ಕೇಸ್ ಬಂದ್ರೆ ಹಾಗೆ ಹೇಳಿದ್ರು, ನಾನು ತಿಂಗಳ ಬದುಕಬೋದೇನು ಅಷ್ಟೇ ಅಂತ. ಫುಡ್ಡು ಹೋಗೋದಿಲ್ಲ ಆಗಿತ್ತು, ಸರಿ ವಾಮಿಟಿಂಗ್ ಆಗ್ತಿತ್ತು, ಪಂಚಗವ್ಯ ಥೆರಪಿ ಮಾಡಿದ್ವಿ, ಇನ್ನೂ ಆರಾಮಿದ್ದಾರೆ. 5-6 ತಿಂಗಳಾಯಿತು, ಎಲ್ಲ ನಾರ್ಮಲ್ ಫುಡ್ ಹೋಗ್ತಾ ಇದೆ ನೋಡಿ ಎಷ್ಟು ಪರಿಣಾಮಕಾರಿ ಅಂತ. ನಿಜ, ಇದು ಕೇಳುವಾಗ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಆ ಒಂದು ನೈಸರ್ಗಿಕವಾಗಿ ಪಾರಂಪರಿಕವಾಗಿ ಹಾಗೂ ಸಾಮಾಜಿಕವಾಗಿ ಎಲ್ಲ ಹಲವಾರು ಬೇರೆ ಬೇರೆ ಆಯಾಮಗಳನ್ನ ನಾವು ನೋಡಿದಾಗ ಇದರ ಸುತ್ತಮುತ್ತ ಹೇಗೆ ಅಂತಂದರೆ ಒಂದು ಇಕೋಸಿಸ್ಟಮ್ಮೇ ಕ್ರಿಯೇಟ್ ಆಗಿದೆ, ಸಸ್ಯ ಸಂಜೀವಿನಿಯ ಸುತ್ತಮುತ್ತ ಇರೋ ಇಕೋಸಿಸ್ಟಮ್ಮು. ಅದರಿಂದ ಹಲವಾರು ಸಮಾಜದ ಬೇರೆ ಬೇರೆ ಹಂತಗಳಲ್ಲಿರುವ ಜನರಿಗೆ, ಮತ್ತು ಈಗ ಬೇರೆ ಬೇರೆ ಕಡೆಯಿಂದ ಬಂದಿರ್ಬೋದು ಅವರು ಚಿಕಿತ್ಸೆಗಾಗಿಯೋ ಇಲ್ಲೋ ಔಷಧಿಗಾಗಿಯೋ ಬಂದು, ಅವರಿಗೂ ಸಹ ಅದರಿಂದ ತುಂಬ ಸಹಕಾರಿ ಆಗ್ತಾ ಇದೆ. ಇದೊಂದು ಪರಿಸರ ನಮ್ಮದು ಸೆಲ್ಫ್ ಸಸ್ಟೈನಬಲ್ ಯಾವ ಟೈಪ್ ಆಗಿದೆ ಅಂತ ಹೇಳಿದರೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಎಲ್ಲರೂ ಕೇಳ್ತಾರೆ ಹಾಲು ಹೆಚ್ಚಾಗಿದೆ ಏನು ಮಾಡ್ತೀರಾ ಅಂತ. ನಿಜ, ನಾವೆಲ್ಲೂ ಮಾರ್ಕೆಟಿಂಗ್ ಮಾಡಲಿಕ್ಕೆ ಹೋಗೋದಿಲ್ಲ ಎಲ್ಲೂ ಕೂಡ. ಫಸ್ಟು ಹೆಚ್ಚಾದ ಹಾಲನ್ನು ನಾವು ನಮ್ಮ ಆಸ್ಪತ್ರೆಗೆ ಯೂಸ್ ಮಾಡ್ತೇವೆ, ಅದರಿಂದ ನಾವು ತುಪ್ಪವನ್ನು ಮಾಡ್ತೇವೆ, ನಮ್ಮ ಔಷಧಿ ತಯಾರಿಕೆ ತುಪ್ಪ ಬೇಕು ಹೌದಾ. ಆ ಬಂದ ದುಡ್ಡನ್ನು ಗೋಶಾಲೆಗೆ ಹಾಕ್ತೇವೆ, ಅವರಿಗೊಂದು ಕ್ಯಾಟ್ಲ್ ಫೀಡಿಗಿರ್ಬೋದು, ಹುಲ್ಲಿಗಿರ್ಬೋದು, ಯಾವುದಕ್ಕೆ ಇರ್ಬೋದು, ಅಥವಾ ಲೇಬರ್ಸಿಗಿರ್ಬೋದು ಹಾಕ್ತೇವೆ. ಬಂದಂಥ ಸಗಣಿಯನ್ನು ಗಿಡಗಳಿಗೆ ಹಾಕ್ತೇವೆ, ಸೊಪ್ಪನ್ನು ತಂದು ಆಕಳಿಗೆ ಹಾಕ್ತೇವೆ. ಎಲ್ಲ ಪೂರಕವಾಗಿ ಆಗುತ್ತೆ, ಒಂದಕ್ಕೆ ಒಂದು ಒಂದಕ್ಕೆ ಒಂದು ಪೂರಕವಾಗಿ ನಡೀತಾ ಇರುವಂಥದ್ದು. ಹೊರತು ಯಾವುದೇ ಒಂದು ಕಮರ್ಷಿಯಲ್ ಆಗಿ ನಾವು ಮಾಡ್ತಾ ಇರುವಂಥದ್ದಲ್ಲ, ಒಂದಕ್ಕೆ ಒಂದು ಲಿಂಕ್. ಈಗ ನಾವು ಹಾಲನ್ನು ತಗೊಂಡ್ವಿ, ಪೇಷಂಟ್ಗಳಿಗೆ ಯೂಸ್ ಮಾಡಿದ್ವಿ, ಆ ದುಡ್ಡನ್ನು ವಾಪಸ್ ಗೋಶಾಲೆಗೆ. ಪ್ರತಿಯೊಂದು ಪೇಷಂಟ್ ಕಾಂಟ್ರಿಬ್ಯೂಷನ್ ಕೂಡ ಗೋಶಾಲೆಗೆ ಇಂಡೈರೆಕ್ಟ್ಲಿ. ಒಂದ್ಸಲ ಒಂದು ಪೇಷಂಟ್ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಗೋಶಾಲೆಗೆ ಆಗಿದೆ. ನಾವು ಅವ್ರಿಗೆ ಹಾಲು ಯೂಸ್ ಮಾಡಿರ್ತೇವೆ, ತುಪ್ಪ ಯೂಸ್ ಮಾಡಿರ್ತೇವೆ, ಅಥವಾ ಪಂಚಗವ್ಯ ಯೂಸ್ ಮಾಡಿರ್ತೇವೆ. ಅದರಿಂದ ಏನು ನಾವು ಅಮೌಂಟ್ ಬಂದಿರುತ್ತೆ ಅದನ್ನು ನಾವು ಗೋಶಾಲೆಗೆ ಹಾಕುವಂಥದ್ದು. ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ಕೂಡ ಇಲ್ಲಿದೆ. ಹೀಗೆ ನಾವು ಒಂದಕ್ಕೆ ಒಂದು ಲಿಂಕ್ ಆಗಿ ಮಾಡಿರುವಂಥದ್ದು. ಎಷ್ಟು ಹಣ್ಣುಗಳು ಭಾಳ ಆಗುತ್ತೆ, ಈಗ ಅಂಜೂರ ಹಣ್ಣು ಆಗ್ತಾ ಇದೆ, ಬುಟ್ಟಿಗಟ್ಟಲೆ ಆಗುತ್ತೆ ಅಂತಂದು ನಾವು ಆಕಳಿಗೆ ಕೊಡ್ತೇವೆ, ಆಕಳ ಖುಷಿಯಿಂದ ತಿಂತೇವೆ. ವಾಟರ್ ಆಪಲ್ಲು ಹೆಚ್ಚಿಗೆ ಆಗುತ್ತೆ, ಮಾವಿನ ಹಣ್ಣು ನಾವು ಹೆಚ್ಚಾದ್ರೆ ನಾವು ಆಕಳಿಗೆ ಕೊಡ್ತೇವೆ, ಆಕಳು ಕೂಡ ನಾವು ಅಷ್ಟು ಪ್ರೀತಿ ನೋಡ್ಕೊಳ್ಳುವಂಥದ್ದು. ಅಂಜೂರ ಹಣ್ಣು ಈಗಂತೂ ಬುಟ್ಟಿಗಟ್ಟಲೆ ಆಗ್ತಾ ಇದೆ, ನಾವು ಎಷ್ಟು ಬೇಕಷ್ಟು ನಾವು ಇಟ್ಕೊಳ್ತೇವೆ, ಜಾಮ್ ಮಾಡ್ತೇವೆ, ಹೆಚ್ಚಾಗಿದ್ದನ್ನು ಆಕಳುಗಳಿಗೆ ಆಕಳಿಗೆ ಕೊಡ್ತೇವೆ, ಆಕಳಿಗೆ ಎಷ್ಟು ಖುಷಿ ಆಗುತ್ತೆ. ಮತ್ತೆ ಮಿಲ್ಕ್ ಇಲ್ಲಿ ಕೂಡ ಹೆಚ್ಚಿಗೆ ಆಗುತ್ತೆ ನಾವು ಅಂಜೂರನ್ನ, ಅದರಲ್ಲಿರೋ ವ್ಯಾಲ್ಯೂಗಳು ಅದು ಹಾಲಿಗೆ ಹೋಗಿ ಅದು ಪಾಸ್ ಆನ್ ಆಗುತ್ತಲ್ಲ. ಮತ್ತೆ ಅಂಜೂರ ಗಿಡಕ್ಕೆ ಆಕಳ ಸಗಣಿ ತಗೊಂಡು ಹೋಗಿ ಮತ್ತೆ ಹಾಕುವಂತ, ಸೈಡ್ ನಾವು ತಂದು ಆಕಳಿ ಕೊಡುವಂಥದ್ದು, ಆಕಳ ತಗೊಂಡೋಗಿ ಮತ್ತೆ ಗಿಡಗಳಿಗೆ ಕೊಡುವಂಥದ್ದು, ಒಂದಕ್ಕೆ ಒಂದು ಲಿಂಕ್ ಅದು ಚೈನ್ ತುಂಬಾ ಒಳ್ಳೆ. ಹೀಗೆ ಒಂದು ಸರ್ಕಲ್ ಆಗಿ ಅದು ಎಲ್ಲದು ನಡೀತಾ ಇರುವಂತಹದ್ದು. ಈಗ ಭತ್ತ ಬೆಳಿತೇವೆ, ಭತ್ತ ಬೆಳಿಲಿಕ್ಕೆ ನಮಗೆ ಸಗಣಿ ಸಗಣಿ ಹಾಕಿ ನೀರಾಕಿ ಸಗಣಿ ನೀರಾಕಿ ಭತ್ತ ಬೆಳೆಯುವಂಥದ್ದು, ಆ ಭತ್ತನ ನಮ್ಮ ಯೂಸಿಗೆ ಆಯಿತು, ಆ ಹುಲ್ಲನ್ನು ಮತ್ತೆ ಹಾಕ್ಲಿಕ್ಕೆ. ಹೀಗೆ ಎಲ್ಲದೂ ಕೂಡ ಪ್ರತಿಯೊಂದು ಕೂಡ
ನಡೀತಾ ಇದೆ, ನಮಗೊಂದು ಖುಷಿ ಕೊಡ್ತಾ ಇದೆ ಅದು ಈ ಒಂದು ಜೀವನ. ತುಂಬ ಖುಷಿಯಾಯಿತು ಈ ವಿಷಯಗಳನ್ನೆಲ್ಲ ನಿಮ್ಮಿಂದ ತಿಳಿಪಟ್ಟು. ಜೇನು ಸಾಕಣೆ ಕೂಡ ಹಾಗೆ ಮಾಡ್ತಾ ಇದೆ ನಮ್ದು. ಹಾಂ, ನಾನು ಕೇಳ್ಬಿಟ್ಟು 50ಕ್ಕಿಂತ ಹೆಚ್ಚು ಪೆಟ್ಟಿಗೆಗಳು ಇದಾವೆ ಅಂತ. ಹೌದು, ಸುತ್ತಲೂ ಮುಂಚೆ ತಂಜಾರು ಮಾಡ್ಬೇಕಿದ್ರೆ 200 ಮೇಲೇನೆ ಇತ್ತು, ಈಗ ಕಮ್ಮಿ ಆಗ್ತಾ ಇದೆ. ಸಲ ರೋಗ ಬಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಈಗ ನಮ್ಮ ಯೂಸಿಗೆ ಸಾಕಾಗುವಷ್ಟು ಮಾಡ್ಕೊಳ್ತಾ ಇದ್ದೇವೆ. ಏನು ಇದು ಮಾಡ್ಕೊಳ್ತಾ ಇದ್ದೇವೆ. ಈಗ ಏನಾಗ್ಬಿಟ್ಟೆ ಅಂದ್ರೆ ಮರಗಳೆಲ್ಲ ಕಡಿಮೆ ಆಗಿಬಿಟ್ಟಿದೆ. ನಿಜ, ಈಗ ಸುತ್ತಮುತ್ತಲು ಫುಲ್ ಅಕೇಶ ತುಂಬೋಗಿದೆ ಈಗಲೇ. ಸೊ ಈಗ ನಮ್ಮ ಜಾಗದಲ್ಲಿ ನಮಗೆ ಯಾವ್ಯಾವ ಗಿಡಗಳು ಬೇಕೋ ಅದನ್ನ ಹಾಕ್ಕೊಳ್ತಾ ಇದ್ದೇವೆ. ತಾರೆ ಮರ ಹಾಕಿದ್ದೇವೆ, ನಲ್ಲಿ ಮರ ಹಾಕಿದ್ದೇವೆ, ಅಂಡ್ಲೆ ಮರ ಹಾಕಿದ್ದೇವೆ, ಸಗಡೆ ಮರ ಹಾಕಿದ್ದೇವೆ, ಅಟ್ಲ ಮರ ಹಾಕಿದ್ದೇವೆ. ಜೇನುಗೆ ಪೂರಕವಾಗಿರ್ಬೇಕಂತ ಬಳ್ಳಿಗಳನ್ನ, ಕುಕ್ಕರ್ಸನ್ ಬಳ್ಳಿ, ಇವೆಲ್ಲದೂ ಕೂಡ ಒಳ್ಳೆ ತುಪ್ಪವನ್ನು ಕೊಡುವಂತಹದ್ದು. ಸೊ ಹೀಗೆ ನಮ್ಗೆ ಏನೇನು ಬೇಕಾ, ಜೇನು ಹುಳುಗಳಿಗೆ ಕೂಡ ತುಂಬಾ ಒಳ್ಳೆ ಇದು. ಹೌದು ಹೌದು, ಅವರ ಪ್ರಭೇದ ಉಳಿಲಿಕ್ಕೆ, ಮುಂದೆ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಈ ಟೈಪ್ ಮಾಡಿ ನಾವು ಇಕೋ ಸಿಸ್ಟಮ್ ಅನ್ನ ಮಾಡ್ಕೊಂಡಿದ್ದೇವೆ ಇಲ್ಲಿ. ಹೌದು, ಅದೇ ಆ ಒಂದು ವಿಷಯ ತುಂಬಾ ಖುಷಿ ಆಗುತ್ತೆ ಕೇಳಲಿಕ್ಕೆ. ನಮ್ಮ ವೀಕ್ಷಕರಿಗೂ ಅದೇ, ಈ ಒಂದು ಸಸ್ಯ ಸಂಜೀವಿನಿ ಇರ್ಬೋದು, ಅದರ ಸುತ್ತಮುತ್ತಲಿನ ವಾತಾವರಣದ ಬಗ್ಗೆ ನಿಮಗೆ ಏನೇ ಕುತೂಹಲ ಇದ್ರು, ಯಾವುದೇ ಪ್ರಶ್ನೆಗಳಿದ್ದರೂ ಈ ಒಂದು ನಮ್ದೇನು ವಿಡಿಯೋ ಇದೆಲ್ಲ ಅದರ ಕಮೆಂಟ್ನಲ್ಲಿ ನೀವು ಹಾಕಿ. ಆ ಪ್ರಶ್ನೆಗಳನ್ನು ನಾನು ಮುಂಬರುವ ಏನು ಒಂದು ಸರಣಿ ಕಾರ್ಯಕ್ರಮ ಇದೆಯಲ್ಲ ಅದರಲ್ಲಿ ನಾನು ಡಾಕ್ಟರ್ ಪತಂಜಲಿ ಅವರಿಗೆ ಕೇಳ್ತೀನಿ. ಹಾಗಾಗಿ ಅದರ ಬಗ್ಗೆ ಮತ್ತೊಂದು ಮಾಹಿತಿಯನ್ನು ನಾವು ಮತ್ತು ಹೆಚ್ಚು ತಿಳಿದುಕೊಳ್ಳಲಿಕ್ಕೆ ನಮಗೆ ಸಹಕಾರ ಆಗುತ್ತೆ. ನೀವು ಈ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಆತ್ಮೀಯರಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಧನ್ಯವಾದ.